हिजाब विवाद बेन्नल्ले मुस्लिम व्यापारी शाक प्रयत्न है। हिजाब विवाद बेन्नल्ले मुस्लिम व्यापारी खंडित शाक सुद्दि जात्रेगळल्लि देवस्थान कमिटी मुस्लिम स्टाल ब्रेक हाकलागिदे। ಜಾತ್ರೆಗಳು ಮತ್ತು ಉತ್ಸವಗಳು ಇಲ್ಲಿ ಸ್ಟಾಲ್ ಹಾಕೋದಕ್ಕೆ ಮುಸ್ಲಿಮರಿಗೆ ಅವಕಾಶ ಇಲ್ಲ। ಹಿಜಾಬ್ ವಿವಾದದ ಬೆನ್ನಲ್ಲೇ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರವನ್ನು ಹಾಕುವಂತ ಕೆಲಸ ಇಲ್ಲಿ ಆಗಿದೆ। ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡದಲ್ಲೂ ಕೂಡ ಬಹಿಷ್ಕಾರವನ್ನು ಹಾಕಲಾಗಿದೆ। ಈ ಹಿಜಾಬ್ ವಿವಾದದ ಬೆನ್ನಲ್ಲೇ ಈಗ ಮುಸ್ಲಿಂ ವ್ಯಾಪಾರಿಗಳಿಗೆ ಶಾಕ್ ಕೊಡಲಾಗ್ತಾ ಇದೆ। ಅದು हिंदू देवालय हिंदूतर अंद्रे मुस्लिम स्टा हाकुवस्थान मुदे अथवा जात्र अथवा उत्सव स्टाल हाकुव मुस्लिम मुस्लिम स्टा हाकली कटपणिया उडुपिया पडुबिद्री महालिंगेश्वर देवस्थान आडळित मंडळी पुत्तूरिन महालिंगेश्वर देवस्थान बहिष्कारवन्न हाकिदे। दक्षिण कन्नड पुत्तूरिन महालिंगेश्वर देवस्थान आडळित मंडळी संबंध नोटिस कूड़ा होरडिसिदे। जात्रे रथोत्सवदल्लि मुस्लिमरु स्टाल हाकलु अवकाशवन्न नीडुवुदिल्ल अंत बहुस्पष्टवागि हेळलागिदे। हिंदूयेतररिगे स्टाल इडलु मात्र अवकाश इल्ल अंत उल्लेख ಮಾಡಲಾಗಿದೆ। दक्षिण ಕನ್ನಡದ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಈ ಸಂಬಂಧ ನೋಟಿಸ್ ಕೂಡ ಜಾರಿಗೊಳಿಸಿದೆ। ನಾವು ಗಮನಿಸಬಹುದು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ ಉಡುಪಿ ಜಿಲ್ಲೆ ಸೂಚನೆ ಹಾಕಲಾಗಿರುವಂತದ್ದು ರಥೋತ್ಸವದ ಪ್ರಯುಕ್ತ ಶ್ರೀ ದೇವಳದ ಆವರಣದಲ್ಲಿ ಅಂಗಡಿ ಮುಂಗಟ್ಟು ಹಾಕುವವರು श्री हिंदू येतरु यारू कूड़ा अंगड़ी मुंगट हाकुवंतिल्ल अंत प्रकटणेयल्लि सूचने नीडलागिदे। सो ई संदर्भदल्लि इदु बरी पुत्तूरिन महालिंगेश्वर देवस्थानक्के सीमितवागिल्ल, दक्षिण कन्नड पुत्तूरिन महालिंगेश्वर देवस्थानक्के इन्नु उडुपिय पडुबिद्रि महालिंगेश्वर देवस्थान मत्तु इतरे जात्रे अथवा रथोत्सव हिंदू जात्रे अथवा रथोत्सव संदर्भदल्लि मुस्लिमरु स्टाल हाकुवंतिल्ल अन्नुवंत कट्टप्पणियन्न हाकलागिदे। यावुदे हिंदू देवालयगळल्लि मुस्लिम व्यापारिगळिगे अवकाशवन्न नीडकूडदु, याकंद्रे विविध देवालयगळ मुंदे बेडिकेयन्न हिंदू संघटनेगळु ई संबंध ಮನವಿಯನ್ನ ಮಾಡ್ಕೊಂಡಿವೆ, ಬೇಡಿಕೆಯನ್ನ ಮಾಡ್ಕೊಂಡಿವೆ, ಬೇಡಿಕೆಯನ್ನ ಸಲ್ಲಿಸಿವೆ। ಧಾರ್ಮಿಕ ದತ್ತಿ ಕಾನೂನಿನ ಅನ್ವಯ ಅವಕಾಶವನ್ನ ನಿರಾಕರಣೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿವೆ। ದೇವಾಲಯದ ಪರಿಸರದಲ್ಲಿ ಹಿಂದೂ ಏತರರಿಗೆ ಗುತ್ತಿಗೆಯನ್ನು ನೀಡಬಾರದು, ಅಲ್ಲಿ ಯಾವ ಸ್ಟಾಲ್ ಅನ್ನು ಹಾಕಬಾರದು, ಹಿಂದೂ ಏತರರಿಗೆ ಗುತ್ತಿಗೆಯನ್ನು ಕೂಡ ನೀಡಬಾರದು। ಜಮೀನು ಕಟ್ಟಡ ನಿವೇಶನ ಗುತ್ತಿಗೆಯನ್ನು ಕೂಡ ಅವರಿಗೆ ಹಿಂದೂ ಏತರರಿಗೆ ನೀಡಬಾರದು ಅಂತ ಒತ್ತಾಯವನ್ನ ಮಾಡಲಾಗಿದೆ। ಉಡುಪಿಯ ಕಾಪು ಮಾರಿ ಪೂಜೆಯಲ್ಲಿ मुस्लिम व्यापारी निषेधवन्न हेरलागिदे। मुस्लिम व्यापारी अवकाशवन्न नीडबारदु अंत हिंदू संघटनेगळु ओत्तायवन्न माडिवे। ई ओत्तायक्के देवस्थानद आडळित मंडळी मणित हागाद्रे, यागिद्रे उडुपिय कापु मारि पूजेयल्लि मुस्लिम व्यापारी व्यापारवन्न माडुवंतिल्ल, यावुदे स्टाल अन्न इडुवंतिल्ल मत्तु यावुदे कारणक्कू देवालयद परिसरदल्लि हिंदू येतररिगे गुत्तिगेयन्नु नीडबारदु। ಒತ್ತಾಯಕ್ಕೆ ಮಣಿದ ದೇವಾಲಯ ವ್ಯವಸ್ಥಾಪನಾ ಮಂಡಳಿ ಈ ಸಂದರ್ಭದಲ್ಲಿ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದೆ। ಹರಾಜಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಿಲ್ಲ ಮತ್ತು ಹರಾಜಿನಲ್ಲಿ ಭಾಗವಹಿಸದ ಕಾರಣ ಯಾವುದೇ ಮುಸ್ಲಿಂ ವ್ಯಾಪಾರಿಗಳು ಕೂಡ ಬಂದಿಲ್ಲ। ಸೋ ಇನ್ನು ಏಕೆಂದರೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗುತ್ತೆ। ಈ ಹಿಜಾಬ್ ವಿವಾದ ತಲೆದೋರಿದಂತ ಸಂದರ್ಭದಲ್ಲಿ ಇಂಕಡೆ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದ ನಂತರವೂ ಕೂಡ ಹೈಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿದ ಮುಸ್ಲಿಂ ಸಂಘಟನೆಗಳು ಕರ್ನಾಟಕಕ್ಕೆ ಬಂದಿಗೆ ಕರೆ ಕೊಟ್ಟಿದ್ದು
ಇದು ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ನೆಲದ ಕಾನೂನಿಗೆ ಗೌರವ ಕೊಡದೆ ನ್ಯಾಯಾಂಗ ನಿಂದನೆ ಮಾಡುವಂತ ಮುಸಲ್ಮಾನರಿಗೆ ಜಾತ್ರೆ ಅಥವಾ ಉತ್ಸವಗಳಲ್ಲಿ ಅಥವಾ ದೇವಸ್ಥಾನದ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಸ್ಟಾಲ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತಿಲ್ಲ ಅದರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಹಿಂದೂ ಏತರರು ಗುತ್ತಿಗೆಯನ್ನು ಕೂಡ ಪಡೆದುಕೊಳ್ಳುವಂತಿಲ್ಲ ದೇವಾಲಯದ ಪರಿಸರದಲ್ಲಿ ಹಿಂದೂ ಏತರರಿಗೆ ಗುತ್ತಿಗೆಯನ್ನು ನೀಡಬಾರದು ಜಮೀನು ಕಟ್ಟಡ ನಿವೇಶನ ಗುತ್ತಿಗೆಯನ್ನು ನೀಡಬಾರದು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದು ಧಾರ್ಮಿಕ ದತ್ತಿ ಕಾನೂನಿನ ಅನ್ವಯ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನು ಹೇರಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡಿದ್ವು ಹರಾಜಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ನೀಡಲಾಗಿಲ್ಲ ನೋಡಿ ಕೋಟ್ಯಾಂತರ ವ್ಯವಹಾರ ನಡೆಯುವಂತ ಕಾಪು ಮಾರಿ ಪೂಜೆ ಹಿಜಾಬ್ ತೀರ್ಪು ವಿರೋಧಿಸಿ ಬಂದ್ಗೆ ಮುಸ್ಲಿಂ ಸಂಘಟನೆಗಳು ಕರೆ ನೀಡಿದ್ವು ಬಂದ್ ನಡೆಸಿದ್ದಕ್ಕೆ ಹಿಂದೂ ಸಂಘಟನೆಗಳು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿವೆ ಉತ್ಸವಗಳಲ್ಲಿ ಸ್ಟಾಲ್ ಹಾಕಲು ಮುಸ್ಲಿಮರಿಗೆ ಅವಕಾಶವನ್ನು ನೀಡಬಾರದು ಅಂತ ಒತ್ತಾಯವನ್ನು ಮಾಡಿವೆ ಜಾತ್ರೆಗಳಲ್ಲಿ ಸ್ಟಾಲ್ ಹಾಕುವಂತಿಲ್ಲ ಮುಸ್ಲಿಂ ವ್ಯಾಪಾರಿಗಳು ಅಂತ ಯಾಕಂದ್ರೆ ಈ ನೆಲದ ಕಾನೂನಿಗೆ ಗೌರವ ಕೊಡೋದಿಲ್ಲ ಅಂತಂದಮೇಲೆ ಮುಸ್ಲಿಮರು ಈ ಸಂದರ್ಭದಲ್ಲಿ ಉತ್ಸವಗಳ ವೇಳೆ ಅಥವಾ ದೇವಸ್ಥಾನಗಳ ಮುಂದೆ ಇರಬಹುದು ಅಥವಾ ಜಾತ್ರೆಗಳ ಸಂದರ್ಭದಲ್ಲಿ ಇರಬಹುದು ಯಾವುದೇ ರೀತಿಯಲ್ಲೂ ಸ್ಟಾಲ್ ಗಳನ್ನು ಹಾಕೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಈ ಇದು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ಫರ್ಮಾನ್ ಹೊರಡಿಸಬೇಕು ಅನ್ನುವಂತ ಒಂದು ಒತ್ತಾಯ ಹಿಂದೂ ಪರ ಸಂಘಟನೆಗಳದ್ದು ಅದರಂತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಈಗ ಉಡುಪಿಯ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರವನ್ನು ಹಾಕಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರಿಂದ ಅಭಿಷೇಕ್ ಈ ಹಿಜಾಬ್ ವಿವಾದದ ಬೆನ್ನಲ್ಲೇ ಈಗ ಹಿಂದೂ ಸಂಘಟನೆಗಳು ಯಾವ ರೀತಿಯ ಒಂದು ಒತ್ತಾಯವನ್ನು ಮಾಡುತ್ತಾ ಇರುವಂತದ್ದು ಸ್ಟಾಲ್ ಇಡಬಾರದು ಮುಸ್ಲಿಮರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ವಸಂತ್ ಖಂಡಿತವಾಗ್ಲೂ ಏನು ಉಡುಪಿಯಲ್ಲಿ ಹಿಜಾಬ್ ಗಲಾಟೆ ಯಾವಾಗ ಶುರು ಆಯ್ತು ಈಗ ಹಿಜಾಬ್ ಗಲಾಟೆ ಮುಸ್ಲಿಂ ವರ್ಸಸ್ ಹಿಂದೂ ಗಲಾಟೆ ಅಂತ ಮಾರ್ಪಡ್ತಿದೆ ಯಾಕಂತಂದ್ರೆ ಹಿಜಾಬ್ ನ ತೀರ್ಪಿಗೆ ವಿರೋಧವಾಗಿ ಮುಸ್ಲಿಂನ ಕೆಲವು ಮುಸ್ಲಿಂ ಮುಖಂಡರು ಏನಿದ್ದಾರೆ ಆ ಮುಸ್ಲಿಂ ಮುಖಂಡರು ಹಿಜಾಬ್ ನ ತೀರ್ಪಿನ ಹೈಕೋರ್ಟ್ ಒಂದು ತೀರ್ಪು ನೀಡಿದ್ದು ಈ ತೀರ್ಪಿನ ವಿರುದ್ಧವಾಗಿ ಒಂದು ದಿವಸ ಕಾಲ ಅವರು ತಮ್ಮ ವ್ಯಾಪಾರವನ್ನು ತೆಗೆದುಕೊಂಡಿಸಿ ಆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು ಇನ್ನು ತಮ್ಮ ಆಕ್ರೋಶವನ್ನು ಹೊರಬಾಡಿದ್ರು ಇದಕ್ಕೆ ನಿಲುವಾಗಿ ಹಿಂದೂ ಸಂಘಟನೆಗಳು ಏನಿದೆ ಹಿಂದೂ ಸಂಘಟನೆಗಳು ಉಡುಪಿಯಲ್ಲಿರುವಂತಹ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಯಾವ ರೀತಿಯ ಆಚರಣೆಗಳು ನಡೆಸೋದೋ ದೇವಸ್ಥಾನಗಳಲ್ಲಿ ಉತ್ಸವ ನಡೆಸಿ ಆ ಉತ್ಸವದಲ್ಲಿ ಯಾರೂ ಕೂಡ ಮುಸಲ್ಮಾನರಿಗೆ ಅವಕಾಶವನ್ನು ನೀಡಬಾರದು ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಯಾರು ಕೂಡ ಅಲ್ಲಿಗೆ ಅವರಿಗೆ ಅವಕಾಶ ಕೊಡಬಾರದು ಅನ್ನುವಂತಹ ಕರೆಯನ್ನು ಏನು ನೀಡಿತು ಈ ನಿಟ್ಟಿನಲ್ಲಿ ಉಡುಪಿಯ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಕಾಪು ತಾಲೂಕಿನಲ್ಲಿರುವಂತಹ ಮಾರಿಗುಡಿ ದೇವಸ್ಥಾನದಲ್ಲಿ ಇವತ್ತು ಮತ್ತೆ ನಾಳೆ ಎರಡು ದಿವಸಗಳ ಕಾಲ ವಿಜೃಂಭಣೆಯಿಂದ ಇನ್ನು ಮಾರಿ ಪೂಜೆ ನಡೀತಾ ಇದೆ ಈ ಮಾರಿ ಪೂಜೆಗೆ ಕೋಟ್ಯಾಂತರ ರೂಪಾಯಿಯ ವಹಿವಾಟು ಕೋಟ್ಯಾಂತರ ರೂಪಾಯಿಯ ವ್ಯಾಪಾರಗಳಲ್ಲಿ ನಡೀತಾ ಇದೆ ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮುಸಲ್ಮಾನ ಏನು ಏನು ಮುಸಲ್ಮಾನ ಮಂದಿಗಳಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಆ ವ್ಯಾಪಾರದಲ್ಲಿ ಅವಕಾಶ ಮಾಡಲಿಕ್ಕೆ ಆಡಳಿತ ಮಂಡಳಿ ಕೂಡ ಈಗಾಗಲೇನು ಯಾವುದೇ ರೀತಿ ಅವಕಾಶನೂ ಕೊಡಲಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ಏನು ಕೇವಲ ಕಾಪು ಮಾರಿಗುಡಿ ಅಲ್ಲ ಅದಕ್ಕಿಂತ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಈ ರೀತಿ ಒಂದು ಆದೇಶವನ್ನು ಹೊರಡಿಸಿದೆ ವಸಂತ ಬಹುಶಃ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಮುಸಲ್ಮಾನ್ ವ್ಯಾಪಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಕಾರಣ ಆಗಿರಬಹುದು ಅಂತ ಅನ್ಸುತ್ತೆ ಮತ್ತೊಂದು ಕಡೆ ಈ ಗುತ್ತಿಗೆ ಪಡೆಯುವವರು ಕೂಡ ಹಿಂದೆ ಸರಿಯೋ ಸಾಧ್ಯತೆ ಇರುತ್ತಲ್ವಾ ಅಂತ ಖಂಡಿತ ವಸಂತ ಏನೋ ಈ ಹಿಂದೆ ಕೂಡ ಅಷ್ಟೇ ಮುಸಲ್ಮಾನ ಮುಖಂಡರಿಂದ ಮುಸಲ್ಮಾನ ಕೆಲವು ವ್ಯಾಪಾರಸ್ಥರ ಕೂಡ ಆಗಿರ್ಬೋದು ವ್ಯಾಪಾರಸ್ಥರ ಅಧ್ಯಕ್ಷರಾಗಿರ್ಬೋದು ಮತ್ತೆ ಕಾರ್ಯದರ್ಶಿ ಆಗಿರ್ಬೋದು ಮಾಧ್ಯಮದವರು ಮುಂದೆ ಬಂದು ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನು ನೀಡ್ಕೊಳ್ಳಿ ಯಾಕಂತೇಳಿದ್ರೆ ಇದು ಮಾಡಿದ್ದು ತಾನೇ ಕೆಲವು ಮುಸಲ್ಮಾನರ ವ್ಯಕ್ತಿಗಳಿಂದ ಮುಸಲ್ಮಾನ ನಾಯಕರಿಂದಾಗಿ ನಮ್ಮ ಹೊಟ್ಟೆ ಪಾಡಿಗೋಸ್ಕರ ನಾವು ವ್ಯಾಪಾರವನ್ನು ಮಾಡಿಸ್ತಿದ್ದೆ ಈಗ ಈ ನಿಟ್ಟಿನಲ್ಲಿ ನಮಗೆ ಆ ಒಂದು ಮಾಡ್ಲಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಿ ಯಾಕಂತ ಹೇಳಿದ್ರೆ ಹಿಂದೂಗಳ ದೇವಸ್ಥಾನಗಳಲ್ಲಿ ಹಿಂದೂಗಳ ಏನು ವ್ಯಾಪಾರ ಮಾಡುವಂತ ಸ್ಥಳಗಳಲ್ಲಿ ಅನೇಕ ರೀತಿಯ ವ್ಯಾಪಾರ ನಮಗೆ ಆಗ್ತದೆ ಅನೇಕ ರೀತಿಯ ಲಕ್ಷಾಂತರ ರೂಪಾಯಿ ವಹಿವಾಟುಗಳು ಅಲ್ಲಿ ನಡೀತಾ ಇರ್ತದೆ ಈ ನಿಟ್ಟಿನಲ್ಲಿ ನಮಗೆ ಈ ರೀತಿಯಾದ ಒಂದು ಆದೇಶವನ್ನು ಹಿಂದೂ ಸಂಘಟನೆಗಳು ಏನು ಹಿಂದೂ ದೇವಸ್ಥಾನಗಳನ್ನು ಬೇಡಿಕೆ ಇಟ್ಟಿರುವುದರಿಂದಾಗಿ ನಮ್ಮ ವ್ಯಾಪಾರಕ್ಕೆ ನಮಗೆ ತುಂಬಾ ನಷ್ಟವಾಗ್ತದೆ ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ನಮಗೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕೆಂಬಂತಹ ಬೇಡಿಕೆ ಇಟ್ಟರೂ ಕೂಡ ಆ ದೇವಸ್ಥಾನಗಳು ದೇವಸ್ಥಾನದ ಆಡಳಿತ ಮಂಡಳಿ ಯಾವುದೇ ರೀತಿಯ ಇದಕ್ಕೆ ತಲೆಕೆಡಿಸಿಕೊಳ್ಳಿಲ್ಲ ಯಾವುದೇ ಕಾರಣಕ್ಕೆ ಅಲ್ಲಿ ಈಗ ಅಭಿಷೇಕ್ ಈಗ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೆ ಉಡುಪಿಯ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನ ಈಗ ಹೊರಡಿಸಿರುವಂತಹ ಒಂದು ಆ ನೋಟಿಸ್ ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಅಂತ
ವಸಂತ ಪುತ್ತೂರ ಮಹಾಲಿಂಗೇಶ್ವರ ಆಗಿರ್ಬೋದು ಅಥವಾ ಪಡುಬಿದ್ರಿಯಲ್ಲಿ ಇರುವಂತ ಮಹಾಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಕೂಡ ಜಾತ್ರಾ ಮಹೋತ್ಸವ ಕೂಡ ವಿಜೃಂಭಣೆಯಿಂದ ನಡೀತದೆ. ಆದ್ರೆ ಆ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂ ಸಂಘಟನೆಗಳ ಒತ್ತಾಯ ಏನಂತ ಹೇಳಿದ್ರೆ, ಹಿಂದೂವೇತರ ಏನು ವ್ಯಕ್ತಿಗಳಿದ್ದಾರೆ, ಹಿಂದೂವೇತರ ವ್ಯಾಪಾರಸ್ಥರಿದ್ದಾರೆ, ಅವರಿಗೆ ಯಾರಿಗೂ ಕೂಡ ಅವಕಾಶವನ್ನು ಕೊಡಬಾರದು. ಅಂದ್ರೆ ಹಿಂದೂ ವ್ಯಾಪಾರಸ್ಥರು ಯಾರಿದ್ದಾರೆ ಅವರಿಗೆ ಮಾತ್ರ ಅಲ್ಲಿ ಅವಕಾಶಗಳನ್ನು ಸ್ಟಾಲ್ ಹಾಕ್ಲಿಕ್ಕಾಗಿರ್ಬೋದು ಅಥವಾ ಅಲ್ಲಿ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಹೊರತುಪಡಿಸಿ ಉಳಿದ ಯಾವುದೇ ಜಾತಿಯಲ್ಲಾಗ್ಲಿ, ಅದು ಮುಖ್ಯವಾಗಿ ಮುಸಲ್ಮಾನ ಏನು ಜಾತಿ ಮುಸಲ್ಮಾನ ವ್ಯಕ್ತಿಗಳಿದ್ದಾರೆ, ಅವರಿಗೆ ಅಲ್ಲಿ ಸ್ಟಾಲ್ ಹಾಕ್ಲಿಕ್ಕಾಗ್ಲಿ, ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಆಗ್ಲಿ ಯಾವುದೇ ರೀತಿ ಅನುಮತಿಯನ್ನು ಕೊಡಬಾರ್ದು ಎಂಬಂತಹ ಒಂದು ಆದೇಶವನ್ನು ಆಡಳಿತ ಮಂಡಳಿಗಳ ಜೊತೆಗೆ ಹಿಂದೂ ಸಂಘಟನೆಯನ್ನು ಮಾಡಿದ್ರಿಂದಾಗಿ ಆಡಳಿತ ಮಂಡಳಿ ಇದಕ್ಕೆ ಒಪ್ಪಿಕೊಂಡು ಅವರಿಗೆ ಯಾವುದೇ ರೀತಿ ಅವಕಾಶಕ್ಕೆ ನಾವು ಅನುಮತಿ ಮಾಡಿಕೊಡುವುದಿಲ್ಲ ಎಂಬಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಬಟ್ ಅಭಿಷೇಕ್, ಈ ರೀತಿಯ ಒಂದು ಹೇಳಿಕೆಗಳು ಅಥವಾ ಪ್ರಕಟಣೆಗಳು ಇಲ್ಲ ಒಂದ್ ಕಡೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷಕ್ಕೂ ಎಡೆ ಮಾಡಿಕೊಡುವಂತ ಸಾಧ್ಯತೆ ಇರುತ್ತಲ್ವಾ ಮುಂದಿನ ದಿನಗಳಲ್ಲಿ ಅಂತ? ವಸಂತ, ಖಂಡಿತವಾಗ್ಲೂ ಏನು ಇದು ಹಿಜಾಬ್ ಗಲಾಟೆ ಇದೀಗ ಹಿಂದೂ ವರ್ಸಸ್ ಮುಸಲ್ಮಾನ್ ಗಲಾಟೆಯಾಗಿ ಮಾರ್ಪಾಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮುಸಲ್ಮಾನರು ಯಾವಾಗ ಒಂದು ದಿವಸಗಳ ಕಾಲ ಹೋರಾಟ ಏನು ತಮ್ಮ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಈ ನಿಟ್ಟಿನಲ್ಲಿ ಈಗ ಹಿಂದೂ ಸಂಘಟನೆಗಳು ಹಿಂದೂ ಏನು ಕೆಲವು ಸಂಘಟನೆ ನಾಯಕರೇನಿದ್ದಾರೆ ಮುಸಲ್ಮಾನರವರಿಗೆ ದೇವಾಲಯಗಳ ಮುಂದೆ ಈ ರೀತಿಯಾಗಿ ತಮ್ಮ ವ್ಯಾಪಾರ ಮಾಡ್ಲಿಕ್ಕೆ ಸಾಧನ ಆಗ್ಲಿಕ್ಕೆ ಅನುಮತಿ ಕೊಡದೇ ಇರುವುದರಿಂದಾಗಿ ಇದು ಹಿಂದೂ ವರ್ಸಸ್ ಮುಸಲ್ಮಾನ್ ಗಲಾಟೆಯಾಗಿ ಮಾರ್ಪಡುವುದರಿಂದಾಗಿ ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಅಶಾಂತಿಯ ವಾತಾವರಣ ಹೇಳುವಂತಹ ಎಲ್ಲಾ ಕಾರಣಗಳು ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ವಸಂತ, ಧನ್ಯವಾದ ಅಭಿಷೇಕ್ ತಮ್ಮ ಮಾಹಿತಿಗಾಗಿ.